ಸರ್ ನಿಮಗೆ ಹೇಗೆ ತಲೆಗೆ ಬಂತು ಸರ್ ನೀವು ವಿಲನ್ ಆಗಿ ಎಂಟ್ರಿ ಕೊಟ್ಟವರು ಇಂಡಸ್ಟ್ರಿಗೆ ನಿಮ್ಮ ಅಳಿಯನ್ನು ಅದು ಹೇಗೆ ಸರ್ ವಿಲನ್ ಆಗಿ ಎಂಟ್ರಿ ಕೊಡಿಸ್ತಾ ಇದ್ದೀರಾ ಇದೊಂಥರ ಪ್ರೊಡ್ಯೂಸರ್ ಅಲ್ಲ ಫಿಕ್ಸ್ ಚೆನ್ನಾಗಿದ್ದಲ್ಲ ಪ್ರೊಡ್ಯೂಸರ್ ಅಲ್ಲ ದುಡ್ಡು ಉಳಿದ್ರೆ ಸಾಕು ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ಬಾಟ ಇಲ್ಲ ಊಟ ಊಟ ಒಂದು ಕೊಡೋದಿದೆ ಅಲ್ಲಿದ್ರು ಕೊಡ್ತೀವಿ ಇಲ್ಲಿದ್ರು ಕೊಡ್ತೀವಿ ಕಾಲ್ ಸೀಟ್ ಫ್ರೀ ಇರ್ತದೆ ಏನು ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಉಳಿತದೆ ಅಂತ ನಾವು ಇದೊಂದು ಕಡೆ ಓಕೆ ಇನ್ನೊಂದು ಇನ್ನೊಂದು ಯಾವುದಾದ್ರು ಥರ ಇರ್ಬೋದಾ ಏನು ನೀವು ವಿಲನ್ ಆಗಿದ್ರ ಹೀರೋನ ಯಾಕೆ ಮಾಡಿಲ್ಲ ಅವರನ್ನ ವಿಲನ್ ಆಗಿ ಯಾಕೆ ಆಕ್ಚುಲಿ ಅವರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಇದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಆಗಿ ಆಕ್ಚುಲಿ ಇವ್ರ ಕ್ಯಾರೆಕ್ಟರ್ಗೆ ಇವರೇ ಕೂತ್ಕೊಂಡು ಆಡಿಷನ್ ಮಾಡ್ಬೇಕಾದ್ರೆ ಅವರು ಕೂತಿದ್ದಾರೆ ಸೊ ಅವ್ರಿಗೂ ಗೊತ್ತಿಲ್ಲ ನಾ ಕ್ಯಾರೆಕ್ಟರ್ ಮಾಡ್ತೀನಿ ಆಡಿಷನ್ ನೋಡಿ 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 ತಲೆ ಕೆಟ್ಟು ಎಲ್ಲರಿಗಿಂತ ಇವನೇ ಬೆಟ್ರ್ ಅಂತೇಳಿ ನಿಮಗೆ ಆ ಟೈಮಲ್ಲಿ ಹೇಗೆ ಅನ್ನಿಸ್ತು ಏನ್ ಗುರು ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಜ್ಜ ನಾನೇ ಚೆನ್ನಾಗಿ ಹಂಗೆಲ್ಲ ಅನ್ನಿಸ್ತದೆ ಆ ಥರ ಅನಿಸಿರೋ ಚಾನ್ಸ್ ಇಲ್ಲ ಹೇಳಿದ್ಮೇಲೆ ಸರಿ ಆಯಿತು ಟ್ರೈ ಮಾಡೋಣ ಚೆನ್ನಾಗಿತ್ತು ನಿಮಗೆ ಈಗ ಓಕೆ ನೀವು ವಿಲನ್ ಆಗಿದ್ದೀರಾ ಓಕೆ ಎಲ್ಲ ಓಕೆ ಹೀರೋ ಎದುರುಗಡೆನೆ ಕೂತಿದ್ದಾರೆ ಪಕ್ಕದಲ್ಲಿ ಹೀರೋಯಿನ್ ಇದ್ದಾರೆ ನಿಮಗೆ ಆ ಹೀರೋಯಿನ್ ಮೇಲೆ ಅಲ್ಲಿ ಲವ್ ಆಗಿದೆಯಾ ಆಗಿದೆ ಹೌದು ಅದಕ್ಕೆ ನೋವಾಗಿದೆಯಾ ಪಾಪ ಅದು ಬ್ರೇಕಪ್ ಆಗಿರೋದು ಅವ್ರಿಗೆ ಬ್ರೇಕಪ್ ಆಗಿದೆ ಶಿಲ್ಪ ಇನ್ನೊಂದೇನು ಗೊತ್ತಾ ಎಲ್ಲ ಚಿತ್ರಗಳಲ್ಲಿ ಹೀರೋ ಹೀರೋಯಿನ್ಗೆ ಹಾಡುಗಳಿರ್ತವೆ ಹೌದು ಇಲ್ಲಿ ವಿಲನ್ ಹೀರೋ ಲಕ್ಕಿ ಏನ್ ಸರ್ ಇದು ಕತೆ ಪಾಪ ಯಶಸ್ ಅವರಿಗೆ ಎಷ್ಟು ಬೇಜಾರಾಗಲ್ಲ ಸರ್ ಹೌದು ನೋಡಿ ನೀವೇ ಫಸ್ಟ್ ಬುಕ್ ಮಾಡ್ಬೇಕಾನೆ ನನಗಿಂತ ಒಂದು ನಂಬರ್ ಜಾಸ್ತಿ ಇದೆ ಹೌದು ಏನಿದು ಮೋಸ ಅಲ್ಲ ಇಲ್ವಾ ಏನು ಕೊಟ್ಟಿಲ್ಲ ಪೇಮೆಂಟ್ ಅಲ್ಲಿ ಚಾಡನ್ನ ಕೊಟ್ಟಿದ್ದಾರಲ್ಲ ಮಗಳನ್ನೇ ಕೊಟ್ಟಿಲ್ವಾ ಹೀರೋಯಿನ್ನೇ ಕೊಟ್ಟಿದ್ದಾರೆ ಹೀರೋಯಿನ್ನೇ ಕೊಟ್ಟಿದ್ದಾರೆ ಅವ್ರು ಹೀರೋಯಿನ್ ಕ್ವೀನ್ ಕೊಟ್ಟಿದ್ದಾರೆ ಕ್ವೀನ್ ಸಿಗ್ತಾರ ಇಲ್ಲ ಅನ್ನೋದು ನಂಗೊಂದು ಶೂರು ಏನು ಅವ್ರು ಸಿಗ್ತಾರ ಇಲ್ಲ ಅಂತ ಯಾರು ಇವರ ಅದು ಸಿನಿಮಾ